ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದ್ರಿಂದ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಇದೇ ಏಪ್ರಿಲ್ 19 ತಾರೀಕು ಬುಧವಾರ ನೀವೆಲ್ಲರೂ ಬರಬೇಕು. ತುಂಬ ಜನ ಕೇಳ್ತಾ ಇದ್ರಿ ನಾಮಪತ್ರ ಸಲ್ಲಿಕೆ ಯಾವಾಗ ನಾವು ಕೂಡ ಬರ್ತೀವಿ ಅಂತ. ಖಂಡಿತವಾಗಿಯೂ ಬುಧವಾರ 19 ತಾರೀಕು ನೀವೆಲ್ಲರೂ ಬರಬೇಕು. ಬೆಳಗ್ಗೆ 10:30 ಟಿ ವಿ ಸರ್ಕಲ್ ಕೆಆರ್ಪೇಟೆಯಿಂದ ಕಾಲ್ನಡಿಗೆಯಲ್ಲಿ ಯಾತ್ರೆ ಆರಂಭ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಮಾರ್ಗದಲ್ಲಿ 11:30 ಒಳಗಡೆ ಮಿನಿ ವಿಧಾನಸೌಧ ತಲುಪ್ತೀವಿ. ಅಲ್ಲಿ 11:30 ನಾಮಪತ್ರವನ್ನು ಸಲ್ಲಿಸಬೇಕು. ನೀವೆಲ್ಲರೂ ನನ್ನ ಜೊತೆಗೆ ಬಂದು ಧೈರ್ಯ ತುಂಬಬೇಕು, ಪ್ರೀತಿ ಕೊಡಬೇಕು, ಆಶೀರ್ವಾದ ಮಾಡಬೇಕು. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಿಮ್ಮ ಚಂದನ್. ಈ ದೇಶ ಕಟ್ಟಬೇಕು ಅಂತಂದರೆ ಯುವಕರು ಮೊದಲು ಮುಂದೆ ಬರಬೇಕು. ಏನೋ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಆ ಹೆಜ್ಜೆಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ನಿಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಬೇಕು ಅನ್ನೋಂಥ ಒಂದು ಆಸೆಯಲ್ಲಿದ್ದೀನಿ. ಯಾವುದೇ ಗುಂಪು ಗಲಭೆಗೆ ಅವಕಾಶ ಮಾಡಿಕೊಳ್ಳದೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ರಾಜ್ಯದ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ತುಂಬ ಜನ ನೋಡ್ತಿರ್ತೀರಿ, ಹಾಗೆಯೇ ಕರ್ನಾಟಕದ ವಿವಿಧ ಭಾಗಗಳಿಂದ ಎಷ್ಟೋ ಜನ ವಿಡಿಯೋವನ್ನು ನೋಡ್ತಿರ್ತೀರಿ. ನೀವೆಲ್ಲರೂ ಬರಬೇಕು, ಬಂದು ಧೈರ್ಯ ತುಂಬಬೇಕು. ನಿಮ್ಮ ಪ್ರೀತಿಯ ಚಂದನ್ ಕಡೆಯಿಂದ ನಿಮಗೆ ಆತ್ಮೀಯ ಆಮಂತ್ರಣ. ಥ್ಯಾಂಕ್ ಯು ಎಲ್ಲರಿಗೂ. ನೀರಿನ ಗುಣಮಟ್ಟ ಚೆಕ್ ಮಾಡಿದ್ರೆ ಫಸ್ಟ್ ಅದನ್ನ ಕೇಳಿ, ಯಾಕಂದ್ರೆ ನೀರ್ ತುಂಬಿಟ್ರೆ ಸಾಕು ಪಾತ್ರೆಗಳೆಲ್ಲ ತುಕ್ತರ ಹಿಡಿಯುತ್ತೆ. ನಾಲ್ಕು ವರ್ಷ ಆಯ್ತು ನಾವು ಮಂಡಪ ಇದ್ರಲ್ಲಿ ತಾಲೂಕ್ ಆಫೀಸಲ್ಲಿ ಜಮೀನೆಲ್ಲ ನಮ್ಮ ಹೆಸರು ಮಾಡಿಸ್ಕೊಳಕ್ಕೆ ಅಂತ ಮಾಡಿಸ್ಕೊಂಡ್ಮೇಲೆ ತಿರುಗಿ ತಿರುಗಿ ಸಾಕಾಗಿ ಒಂದ್ ದಿವಸನೂ ಅವರು ಬಂದು ಮಾಡ್ಕೊಡ್ಲಿಲ್ಲ. ಒಂದು ಓಟಿಂದ ಎಷ್ಟು ಜನ ಸೋತವ್ರೆ, ಒಂದು ಓಟುನು ಎಷ್ಟು ಮುಖ್ಯ ಅಂತ ಅವ್ರು ಅರ್ಥ ಮಾಡ್ಕೊಂಡು ಚಿಕ್ಕೂರು ಅಂತಾರೆ, ಚಿಕ್ಕೂರು ಓಟ್ ಕೇಳಕ್ ಮಾತ್ರ ಬರ್ತಾರೆ, ಇನ್ ಮಿಕ್ಕಿದ್ಕೆ ಕಷ್ಟ ಸುಖ ಏನು ಅಂತ ಚಿಕ್ಕೂರು ಹೇಳ್ಕೊಳ್ಳದೆ. ಕಾರಣ ಏನು ಅಂದ್ರೆ ನಿಮ್ಮ ಊರಲ್ಲಿ ಇರೋದು 30 ಮನೆ, 100-150 ಓಟು ಹೇಳ್ತೀನಿ 100-150 ಓಟು. ಅಯ್ಯೋ ಈ ಊರ್ ಜನ ಆಗ್ದಿರೇನೋ, ಯಾವ್ದಾರ ದೊಡ್ಡ ಊರಿಗೆ ಹೋಗೋಣ, ಅಲ್ಲಿ ಕಾರ್ಯಕರ್ತನ ಇಟ್ಕೊಳ್ಳೋಣ, ಗೆಲ್ಲೋಣ. ಅಮ್ಮ ಈಗ ಅಗ್ರಿಮೆಂಟ್ ಪತ್ರ ಬರ್ತಾ ಇತ್ತು ನಿಮ್ಮೂರಿಗೆ, ನೋಟ್ರಿ ಸೈನ್ ಆಗಿದೆ, ಕಾನೂನಿನ ಪ್ರಕಾರ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಬಹುದು ನನಗೀಗ. ಯಾವ್ದೋ ಜನ್ಮದಲ್ಲಿ ನಿಮ್ ತಂದೆ ತಾಯಿಂದ ಪುಣ್ಯ ಮಾಡಿದಿರಾ, ಇತ್ತು ಬಂದಿದ್ದೀರಾ, ಒಂದಿಸ ಇಲ್ಲ ಒಂದಿಸ ಒಳ್ಳೇದು ಹಾಗೆ ಆಯ್ತದೆ. ನನ್ ನಾಗಮಂಗಲ ತಾಲೂಕು ಕೊಟ್ಟಿರೋದು, ಆದ್ರೆ ನನ್ ಓಟ್ ಇಲ್ಲ, ಆದ್ರೂ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಚಂದನ್ ಗೌಡಂಗೆ ಓಟ್ ಹಾಕಿ ಅಂತ. ಮೊದಲಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಜಾಗದ ಹತ್ರ ಬಂದಂತ ಎಲ್ಲಾ ಕೆಬಿ ಕೊಪ್ಪಲು ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ, ಜೊತೆಗೆ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ಚೆನ್ನಾಗಿದ್ರಿ ಎಲ್ರು? ಸೂಪರು. ಅಕ್ಕ ನಾನು ಇಲ್ಲಿ ಎಷ್ಟು ಜನ ಕೂತ್ರಕ್ಕ? ನಾನು 1, 2, 3, 4, 5, 6, 7, 8, 9, 10 12 ಜನ ಗೊತ್ತು ನಾನು. 13 ಈ ಕಡೆ, 14, 15, 16 ಅದ್ರಲ್ಲಿ ಜಾಸ್ತಿ ಹೆಣ್ಮಕ್ಳೆ, 8 ಜನ. ಥ್ಯಾಂಕ್ ಯು ನಿಮ್ಗೆಲ್ಲ, ನೀವೆಲ್ಲ ನೋಡ್ತಾ ಇರೋದಕ್ಕೆ. ಬಹುಶಃ ನನಗನ್ಸುತ್ತೆ ಅದು ನಿಮಗೆ ಇಷ್ಟ ಆಗಿರೋದಕ್ಕೆ ನೀವು ನೋಡ್ತಾ ಇದ್ದೀರಿ. ಉದ್ದೇಶ ಒಳ್ಳೇದಾಗಿದ್ರೆ ಎಲ್ಲಾದರೂ ಒಂದ್ ಕಡೆ ಒಳ್ಳೇದಾಗೆ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಬಂದವನು. ಸತತ 4 ತಿಂಗಳ ಪ್ರಯತ್ನ ಇದು, ಈ ಥರ ಹಳ್ಳಿಗಳಿಗೆ ಹೋಗ್ತಾ ಇರೋವಂಥದ್ದು, ಜನರನ್ನ ಸೇರಿಸ್ತಾ ಇರೋವಂಥದ್ದು, ಮಾತಾಡ್ತಾ ಇರೋವಂಥದ್ದು. ಆರಂಭದಲ್ಲೇ 1-1.5 ತಿಂಗಳಲ್ಲಿ ಇದೆಲ್ಲ ಆಗುತ್ತಾ, ಜನ ಬದಲಾಗ್ತಾರಾ, ನನಗೆ ಆಗ್ಬೇಕಿದ್ದು, ನಮ್ಮ ಅಪ್ಪ ನಮ್ಮ ಅಮ್ಮನೆ ನಮ್ಮನ್ನ ಬೇಡ ಅಂತಾರೆ, ಜನ ರಿಸೀವ್ ಮಾಡ್ಕೊಳ್ತಾರೆ, ನಮ್ಮನ್ನ ಸ್ವೀಕರಿಸ್ತಾರ, ಈ ಥರ ಎಲ್ಲ ಭಯ ಇತ್ತು. ಹೋಗ್ತಾ ಹೋಗ್ತಾ ನನಗೆ ಅನ್ನಿಸ್ತು ಖಂಡಿತವಾಗಿಯೂ ಶ್ರಮ ಅಂತ ಹಾಕಿದ್ರೆ ನಾವು ಅದು ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ. ಇವತ್ತೆಲ್ಲ ನಾನು ಅಳಿಕೆ ಅಂದ್ಕೊಂಡೆ. ಇವತ್ತು ನಾನು ನಿಮ್ಮೂರು ಮೊದಲನೇ ಬಾರಿಗೆ ಬಂದಿರೋದು, 12 ಜನ ನಾನು ಬರೋಕ್ಕೆ ಮುಂಚೆನೆ ನೋಡಿದ್ದೀರಾ, ನಿಮಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದ. ಹೆಸರು ಬಂದು ಚಂದನ್ ಗೌಡ ಅಂತ. ಪರವಾಗಿಲ್ಲ ಬಿಡಕ್ಕೆ ಚಪ್ಪಾಳೆ. ಹೆಸರು ಬಂದು ಚಂದನ್ ಗೌಡ ಅಂತ. ಕೆಆರ್ಪೇಟೆ ಹತ್ರ ಶೀಳ್ನರೆ ಹೋಬಳಿ, ಒಂದು ಪುಟ್ಟು ಹಳ್ಳಿ ಊಚನಹಳ್ಳಿ ಅಂತ ನಮ್ಮೂರು. ಹಾ, ವಯಸ್ಸು ಬಂದು 28. ಕೆಆರ್ಪೇಟೆನಲ್ಲಿ ಓದಿದ್ದು, ಮಂಡ್ಯದಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಹೋಗಿ ಒಂದು ಟಿ ವಿ ಚಾನಲ್ ಕೆಲಸ ಮಾಡ್ತಿರ್ತೀನಿ. ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಆಮೇಲೆ ಮಾತಾಡ್ತೀನಿ. ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ಕೇಳಿಸುತ್ತೆ ಬಿಡು, ನೈತಿಕ ರಾಜಕೀಯ ಫ್ರಮ್ ಕೆಆರ್ಪೇಟೆ. ಪ್ರತಿದಿನ ಬೆಳಿಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಮಾತಾಡ್ಬೋದಾ? ಹೆಸರು ಗೊತ್ತಾಯ್ತು, ಊರು ಗೊತ್ತಾಯ್ತು, ಉದ್ದೇಶ ಗೊತ್ತಾಯ್ತು, ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಗೊತ್ತಾಯ್ತು. ಟಿ ವಿ ಚಾನಲ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀನಿ. ಅದಾದ ಬಳಿಕ ನಂದೇ ಒಂದು ಚಿಕ್ಕದಾದಂತ ಒಂದು ಚಾನಲ್ ಕಟ್ಕೊಂಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಬರುತ್ತೆ, ತುಂಬಾ ಜನ ನೋಡಿರ್ತೀರಿ. ಅದೇ ಚಾನಲ್ ಅನ್ನ ಇವತ್ತು ಕೇಂದ್ರೀಕೃತವಾಗಿಟ್ಕೊಂಡು ನನ್ನ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆಗಳನ್ನ ಕೇಳುವಂಥದ್ದು, ಕಷ್ಟ ಸುಖಗಳನ್ನ ಆಲಿಸುವಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಜೊತೆಗೆ ಈ ಬಾರಿ ಬರ್ತಾ ಇರುವಂತಹ 2023 ವಿಧಾನಸಭಾ ಚುನಾವಣೆ ಏನಿದೆ ಅಂದ್ರೆ MLA ಚುನಾವಣೆ, ಆ ಚುನಾವಣೆಗೆ ಒಬ್ಬ 28 ವರ್ಷದ ವಿದ್ಯಾವಂತ ಯುವಕ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಪಕ್ಷೇತರವಾಗಿ, ಯಾವ ಪಕ್ಷನೂ ಅಲ್ಲ, ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸಾಧ್ಯವಾದ್ರೆ ಹಾಕಬೇಕು ಅಂತ ಅನ್ಸಿದ್ರೆ ಒಂದು ಓಟ್ ಹಾಕ್ಬಿಟ್ಟು ಕೈ ಇಡಿರಿ, ನಿಮ್ಗಳ ಕಷ್ಟ ಸುಖಕ್ಕೆ ನಾವು ಸದಾ ಇರ್ತೀವಿ. ಹಂಗಂದ ತಕ್ಷಣ ಓಟ್ ಹಾಕ್ಬಿಟ್ಟಿರಾ?
ಹಾಕ್ಬಿಟ್ಟಿರ ಕಣ್ರಕ ಅಂದ ತಕ್ಷಣ ಮೊದಲು ಕೆ ಬಿ ಕೊಪ್ಪಳಿಗೆ ಚಂದನ್ಗೌಡ ಗೆದ್ರೆ ಏನ್ ಅನುಕೂಲ ಅಂತ ನೋಡಿ, ಊರ್ಗೇನು ಉಪಯೋಗ? ನನ್ನ ಮನೆ ಉದ್ದಾರ ಮಾಡ್ಕೊಳ್ಳೋ ಕೊಟ್ಟಾಕ್ಬೇಡಿ, ಕೆ ಬಿ ಕೊಪ್ಪಳು ಉದ್ದಾರ ಆಗುತ್ತಾ? ನಿಮ್ಮಲ್ಲಿರುವಂತಹ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತಾ? ಅದನ್ನ ನೋಡ್ಕೊಂಡು ಓ ಈ ಹುಡುಗನಲ್ಲಿ ವಿಚಾರಗಳವೇ, ಇವನ್ ಗೆದ್ರೆ ಮಾಡಿಸ್ಬೋದೇನೋ ಕಣ ಅಂತ ಅನ್ಸೋರು ಮಾತ್ರ ಕೈ ಹಿಡೀರಿ. ನಾನು ನಿಮ್ಮನ್ನೇ ಕೇಳ್ತೀನಿ, ಈ ಗ್ರಾಮಕ್ಕೆ ತುಂಬಾ ಮುಖ್ಯವಾದಂತಹ ಸಮಸ್ಯೆಗಳು ಅಂತಿದ್ರೆ ಏನೇನು ಇರ್ಬೋದು? ಮೈ ಕೊಡ್ರಪ್ಪಲ್ಲಿ ಹೇಳಿ ನೋಡೋಣ, ಏನಿರ್ಬೋದು ನಿಮ್ಮೂರಿಗೆ ನೀವು ಕಂಡಂತ ಸಮಸ್ಯೆಗಳು ಹೇಳ್ರಕ್ಕ. ಅಕ್ಕ ಅವರೇ ಮಾತಾಡ್ಬೇಕು ಅಂತಿಲ್ಲ, ನೀವೇ ಮಾತಾಡಿ ಹೇಳಕ. ನಮ್ಗೆ ಸರಿಯಾದ ರಸ್ತೆ ಇಲ್ಲ ಅಣ್ಣ, ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ. ಬಿಟ್ರೆ ಮೊದ್ಲು ಪ್ರಮುಖವಾಗಿ ನಮ್ಗೆ ಬೇಕಿರೋದೇ ರೋಡು. ನಮ್ಮ ಮಕ್ಕಳು ಕಾನ್ವೆಂಟ್ ಹೋಗಿ ಸರಿಯಾಗಿ ಬಸ್ ಬರಲ್ಲ, ಗೌರ್ಮೆಂಟ್ ಬಸ್ ಬತ್ತಿತ್ತು ಅದು ಬಸ್ ನಿಂತೋಗೈತೆ. ದಯವಿಟ್ಟು ನಮ್ಗೆ ಮೊದಲು ರಸ್ತೆ ಮಾಡಿಕೊಡಿ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಅಂದ್ರೆ ನೀರ್ ಟೆಸ್ಟಿಂಗ್ ಆಗಿದೆ, ಕುಡಿದ್ರೆ ಅದ್ರಲ್ಲಿ ಕಾಯಿಲೆ ಬರುತ್ತೆ ಅಂತ ಬಂದಿದೆ. ಆದ್ರೂ ನಾವು ಇಲ್ಲೇನೆ. ಅಲ್ಲ ನಿಮಗೆ ನೀರು ಸಿಗ್ತಾರೆ ಯಾವ ತರ? ಮನೆ ಮನೆ ಗಂಗೆ ಅಂತ ಐತಲ್ಲ ಜಲ ಜೀವನ್ ಮಿಷನ್, ಈ ಟ್ಯಾಂಕ ಅಂದ್ರೆ ನೀವು ಮನೆ ಮನೆಯಲ್ಲಿ ಬರುತ್ತಾ ಅಥವಾ ನೀವು ಚೌಡಿಗೆ ಇಟ್ಕೊಂಡು ಹೋಗ್ತೀರಾ? ಇದಕ್ಕೆ ಬ್ಲೀಚಿಂಗ್ ಹಾಕಿ 15 ದಿನಕ್ಕೆ ಒಂದ್ಸಲ ತೊಳಿತಿಲ್ವಾ? ಪಿಡಿಒ ಸಿಂಧಿಘಟ್ಟದ ಪಿಡಿಒ ಬರ್ತಾರಲ್ಲ, ಇದಕ್ಕೆ ಚರಂಡಿ ಆಗಿದೆ. ಚರಂಡಿ ಆದಂಗಿಂದ ಒಂದ್ ಸಲನು ಕ್ಲೀನ್ ಮಾಡಿಸಿಲ್ಲ. ಆಗಿಲ್ಲ, ಯಾವಾಗ ಆಗಿದ್ದು? ಅದಾಗ ಅಲ್ಲೇ 4-5 ವರ್ಷ ಆಯ್ತೇನೋ ಅಕ್ಕ. ಪಂಚಾಯತಿಲಿ ಅಕ್ಕ ಇಲ್ಲಿ ಕೇಳಿ, ನಮ್ದು ಆಗ್ಲೇ ಆಗಿದೆ. ಆಯ್ತಾಯ್ತು, ಪಂಚಾಯತಿಲಿ ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೆ 2 ಸಲ ಈ ತರ ನಲ್ಲಿ ಟ್ಯಾಂಕ್ ಗಳನ್ನ ಬ್ಲೀಚಿಂಗ್ ಪೌಡರ್ ಹಾಕಿ ಒಬ್ರು ವಾಟರ್ ಮ್ಯಾನ್ ಕ್ಲೀನ್ ಮಾಡ್ಲೇಬೇಕು. ಎಷ್ಟ್ ದಿನ ಮಾಡಿಸಿದ್ರಿ? ಒಂದ್ ನಿಮಿಷ ಇಲ್ಲೇ ರೀ, ಒಂದ್ ನಿಮಿಷ ಇರಿ. ಹಂಗೇನೆ ಒಂದ್ ನಿಮಿಷ ಪಿಡಿ ಅವ್ರನ್ನೇ ಕೇಳ್ತೀನಿ ರೀ, ಒಂದ್ ನಿಮಿಷ ಇರಿ, ದಯವಿಟ್ಟು ಇರಿ ಒಂದ್ ನಿಮಿಷ. ಆಯ್ತಾಯ್ತಾಯ್ತು, ನಿಮ್ ಪಿಡಿ ಬಗ್ಗೆ ಫೋನ್ ಮಾಡ್ತಾ ಇದ್ದೀನಿ, ಎಷ್ಟು ದಿನ ಆಯ್ತು ತೊಳಸಿ ಅಂತ ಅವ್ರನ್ನೇ ಕೇಳೋಣ ಅಂತ. ನಾನು ಇಲ್ಲಿಂದ ಹೋಗಿ ಓ ನಾನು ಮಾಡಿಸ್ಕೊಡ್ತೀನಿ ಅದು ಬೇಡ, ಅವ್ರ ನಂಬರ್ ಇದೆ, ಅವ್ರ ಫೋನ್ ಎತ್ತು, ಇಲ್ಲೇ ಇಲ್ಲೇ ಫಲಿತಾಂಶ ಸಿಗುತ್ತೆ ನಿಮಗೆ. ಅವ್ರು ಮಾಡಿಸಿರುವಂಥದ್ದು ಎಷ್ಟು ದಿನಕ್ಕೆ ಕೆಲಸ ಅನ್ನೋಂಥದ್ದು ನಿಮಗೆ ಗೊತ್ತು, ಅವ್ರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಆಗಬೇಕಲ್ಲ. ನನ್ನ ವ್ಯಾಪ್ತಿಯಲ್ಲಿ ನೀವು ಕೈ ಹಿಡಿದ್ರೆ ಇದೇ ಥರ ನಿಮಗೇನು ಸಮಸ್ಯೆ ಇರುತ್ತೆ ಅದಲ್ಲೇ ಪರಿಹಾರ ಆಗಬೇಕು, ಅದನ್ನ ಮೊದಲು ಮಾಡಿಸ್ಬೇಕು. ನೀವು ಹೇಳಿದ್ರಿ ಈಗ ನಿಮ್ಮೂರಿಗೆ ಇರುವಂತಹ ತುಂಬ ಮುಖ್ಯವಾದಂಥ ಸಮಸ್ಯೆ ರಸ್ತೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರೊಂದು ಒಂದು ಪ್ರಾಬ್ಲಮ್ ಹೇಳಿದ್ರಿ. ಮೂರು ಸಮಸ್ಯೆಗಳು ಈಡೇರಿದ್ರೆ ಕೆ ಬಿ ಕೊಪ್ಪಳಕ್ಕೆ ಸದ್ಯಕ್ಕೆ ಸಾಕು. ನಿಜನಾ? ಇರೋದು ಒಂದೇ ಟ್ಯಾಂಕ ಇರೋದು ಅಥವಾ 2 ಟ್ಯಾಂಕ್ ಇದಾವ? 2, 3, 4 ಟ್ಯಾಂಕ್ನು ತೊಳೆದಿಲ್ಲ, ಬೋರ್ ಇರೋದು ಇಲ್ಲೇ ದೂರದಲ್ಲಿ, ಅದೇ ನೀರಿಂದ 4 ಟ್ಯಾಂಕ್ಗೂ ನೀರು ಸಪ್ಲೈ ಆಗುತ್ತೆ. ಶುದ್ಧ ಕುಡಿಯೋ ನೀರಿನ ಘಟಕ ಐತೆ. ಹಲೋ ಹೇಳಿ ಹೇಳಿ ಹೇಳಿ. ಮತ್ತೆ ನೀರಿನ ಗುಣಮಟ್ಟ ಚೆಕ್ ಮಾಡಿದ್ರ ಫಸ್ಟ್ ಅದನ್ನ ಕೇಳಿ, ಯಾಕಂದ್ರೆ ನೀರ್ ತುಂಬಿಟ್ರೆ ಸಾಕು ಪಾತ್ರೆಗಳೆಲ್ಲ ತುಕ್ಕ ತರ ಹಿಡಿಯುತ್ತೆ. ಇಲ್ಲ, ನಿಮ್ಮ ಪಾತ್ರೆಗಳು ಸಿಂಧಗಟ್ಟಕ್ಕೂ ಈ ಹಿಂದೆ ಹೋಗಿದ್ದೆ ನಾನು, ಅಲ್ಲೂ ಕೂಡ ಯೋಗ್ಯವಾದ ಕುಡಿಯುವ ನೀರು ಜನರು ಸಿಗ್ತಾ ಇಲ್ಲ. ಅವರು ಪ್ರತಿ ಇಲ್ಲ ಅಂದ್ರೆ ಕನಿಷ್ಠ ಅಂದ್ರೆ 6 ತಿಂಗಳಿಗೊಮ್ಮೆನಾದ್ರೂ ನೀರ್ ಚೆಕ್ ಮಾಡ್ಬೇಕು ಅವ್ರ ಗುಣಮಟ್ಟನ. ಅದ್ ಏನು ಮಾಡಲ್ಲ ಅದು, ಯಾಕಂದ್ರೆ ಎಲ್ಲಾ ಪಾತ್ರೆಗೆ ತುಂಬಿಟ್ರು ಪಾತ್ರೆಗಳಲ್ಲಿ ಫುಲ್ ಕೆಲಪ್ ತರ ಇಟ್ಟೈತೆ. ಎಲ್ಲ ಯಾಗಿ ಉಪ್ಪು ನೀರ್ ಹೇಗೆ ಕಟ್ಟುತ್ತೆ ನೋಡಿ, ಆ ತರ ಪಾತ್ರೆಗಳಲ್ಲೆಲ್ಲ ಕಟ್ಟುತ್ತೆ, ಫುಲ್ ವೈಟ್ ವೈಟ್ ಆಗುತ್ತೆ, ಪಾತ್ರೆ ಎಲ್ಲ ಜಂಗಿಡ ತರ ಆಗುತ್ತೆ. ನೀರಿನ ಗುಣಮಟ್ಟನ ಚೆಕ್ ಮಾಡಲ್ಲ ಅವರು. ನಾನು ಅದಕ್ಕೆ ಈಗ ಅವ್ರ ಫೋನ್ ಟ್ರೈ ಮಾಡಿದೆ, ಅವ್ರು ತೆಗ್ದಿದ್ರೆ ಇಲ್ಲೇ ಮಾತಾಡ್ಬೋದಿತ್ತು. ಒಂದೇ ನಿಮಿಷ ಇರಿ, ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ ನಿಮ್ಮುಂದೇನೆ. ಓಟ್ ಗಲಟಿ ನಿಂತಿರ ಪಿಡಿಒ ಅಂದ್ರೆ ಯಾರು? ಪಿಡಿಒ ಅಂದ್ರೆ ಯಾರು? ಅಧಿಕಾರಿ ಅವರು. ಯಾರಿಗೆ? ನಿಮ್ಮ ಪಂಚಾಯತಿಗೆ. ಆ ಪಂಚಾಯತಿ ವ್ಯಾಪ್ತಿ ಅವ್ರು ಕೆಲಸ ಮಾಡ್ತಾರೆ, ಸಂಬಳ ಕೊಡ್ತಾರೆ ಯಾರು? ನೀವು ಜನಗಳು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡಲ್ಲಿ. ಮೊದಲು ಜನರ ಕೆಲಸ ನೆನ್ಪಿರ್ಲಿ, ಅವ್ರ ಫೋನ್ ಎದ್ದಿಲ್ಲ ಸಾಧ್ಯ. ಒಂದು ಓಟಿಂದ ಎಷ್ಟು ಜನ ಸೋತವ್ರೆ, ಒಂದು ಓಟುನು ಎಷ್ಟು ಮುಖ್ಯ ಅಂತ ಅವ್ರು ಅರ್ಥ ಮಾಡ್ಕೊಂಡು ಚಿಕ್ಕೂರು ಅಂತಾರೆ. ಚಿಕ್ಕೂರು ಓಟ್ ಕೇಳಕ್ ಮಾತ್ರ ಬರ್ತಾರೆ, ಇನ್ ಮಿಕ್ಕಿದ್ಕೆ ಕಷ್ಟ ಸುಖ ಏನು ಅಂತ ಚಿಕ್ಕೂರು ಇರಕ ನಾನು ಬಂದಿಲ್ವಾ?
ಇನ್ನು ಅಕ್ಕ ಇನ್ನು ನಮ್ಮೂರ್ ಪಕ್ಕ ಅಕ್ಕ ಪಕ್ಕದಲ್ಲೇ ಒಂದ ಸಾವಿರಾರು ಓಟಿರುವಂತ ಊರುಗಳವೆ, ಇನ್ನು ಹೋಗಿಲ್ಲ. ಚಿಕ್ಕ ಊರುಗಳಿಗೆ ಮೊದಲು ಬಂದಿದ್ದೀನಿ. ನೆನಪಾಗೋದು ಬಿಟ್ರೆ ಇನ್ ಬೇರೆ ಟೈಮಲ್ಲಿ ಕೆಬಿ ಕೊಪ್ಪಳ ಐತೆ ಅನ್ನೋದು ಯಾರಿಗೂ ನೆನಪೇ ಆಗಲ್ಲ. ಆಯ್ತು, ಎರಡೇ ನಿಮಿಷ. ಈಗ ನಾನು ಇನ್ನೂ ಒಂದ್ ಪಕ್ಕದ ಊರ್ಗ ಹೋಗ್ಬೇಕು. ಅದಕ್ಕೆ ಮುಂಚೆ ಚಿಕ್ಕದಾಗಿ ಇರಲಿ, ಎರಡೇ ಮಾತಲ್ಲಿ ಮುಗಿಸ್ತೇನೆ. ಕುಡಿಯೋ ನೀರಿನ ಸಮಸ್ಯೆ ಹೇಳಿದ್ರೆ, ಬಸ್ಸಿನ ಸಮಸ್ಯೆ ಹೇಳಿದ್ರಿ, ರಸ್ತೆ ಸಮಸ್ಯೆ ಹೇಳಿದ್ರಿ. ಈ ಮೂರು ಸಮಸ್ಯೆಗಳನ್ನ ಈಗಲೇ ಅಗ್ರಿಮೆಂಟ್ ಪತ್ರದಲ್ಲಿ ಬರೀತೀನಿ, ಬರೆದು ನಿಮ್ಮವರಿಗೆ ಒರಿಜಿನಲ್ ಕೊಟ್ಬಿಟ್ಟು ಹೋಗ್ತೀನಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಕ್ಕ ಜನಗಳ ಮಾಡಿಸ್ತೀವಿ ನಿಮಿಷ ಆಶ್ವಾಸನೆ ಈಡೇರಿದ್ಯಾ? ಇಲ್ಲ. ಬಾಯಿ ಮಾತಲ್ಲ ಒಂದ್ ಬಾಯಿ ಮಾತಿನ ಆಶ್ವಾಸನೆಗಳಿಗೆ ನೀವು ನಂಬುದ್ರಿ. ಈ ಬಾರಿ ಬಾಯಿ ಮಾತಲ್ಲಿ ಆಶ್ವಾಸನೆಗಳು ನಂಬೇಡಿ. ಹೇಳ್ತೀನಿ ನಾನು, ಅಗ್ರಿಮೆಂಟ್ ಕೊಡ್ತೀನಿ. ಅಗ್ರಿಮೆಂಟ್ ಪತ್ರ ಜೊತೆ ತಗೊಂಡ್ಬಂದಿದ್ದೀನಿ, ಆಲ್ರೆಡಿ ಬರ್ಕೊಂಡು ಬಂದಿದ್ದೀನಿ ಕೆ ಬಿ ಕೊಪ್ಪಲು. ಯಾರಾದ್ರೂ ಓದಿರೋರು ಇದ್ರೆ ಬಂದು ಮುಂದೆ ಓದ್ತೀರಾ? ಬರಕ ನಿಮ್ದು ದಾಖಲೆ ಪ್ರಕಾರ ಕಾಳಿನ ಬೇರೆ ಕೊಪ್ಪಲು ಅಂತ ಕೇಳಿದ್ರೆ ಹಂಗೆ ಬರ್ತಿದ್ದೀವಿ, ಅದು ಕೆ ಬಿ ಕೊಪ್ಪಲು ಅಂತಾನೆ ಆಗುತ್ತೆ. ಇಲ್ಲಿ ಓದಿ ಕಡೆಗೆ. ಫಸ್ಟ್ ಪಾರ್ಟಿ ನನ್ನ ಹೆಸರಿದೆ, ಬರ್ಕೊಡ್ತಾ ಇರೋರು. ಸೆಕೆಂಡ್ ಪಾರ್ಟಿ ನಿಮ್ಮೂರ ಹೆಸರಿದೆ, ವಿಲೇಜ್ ಪೀಪಲ್ ಅಂತ, ಜನರು ನೀವು ಅಂತ. ಒಪ್ಪಿಗೆ ಪತ್ರ ಓದಿ. ಸನ್ 2023 ಇಸವಿಯ ಏಪ್ರಿಲ್ ಮಾಹೆ ತಾರೀಕು 4/2023 ಕೆ ಆರ್ ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಊಚ್ನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ರವರ ಮಗ ಚಂದನ್ ಗೌಡ ಕೆ ಆದ ನಾನು ಬರೆದುಕೊಡುತ್ತಿರುವ ಒಪ್ಪಿಗೆ ಪತ್ರ ಕ್ರಮವೇನೆಂದರೆ, ಕೆ ಆರ್ ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಕೆಬಿ ಕೊಪ್ಪಲು ಗ್ರಾಮಸ್ಥರುಗಳಿಗೆ ನಾನು ಈ ಮೇಲೆ ಉಲ್ಲೇಖಿಸಿದ ಗ್ರಾಮಕ್ಕೆ ಮತ ಕೇಳಲು ತೆರಳಿದಾಗ ಈ ಗ್ರಾಮದ ಸಮಸ್ಯೆಗಳು ಈ ಕೆಳಕಂಡಂತೆ ಕಂಡುಬಂದವು. ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡುವುದೇನೆಂದರೆ, ನಾನು 2023 ಕೆ ಆರ್ ಪೇಟೆ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲನಾದರೆ ಜನರು ತಿಳಿಸುವ ಇಷ್ಟು ಸಮಸ್ಯೆಗಳಲ್ಲಿ ಕನಿಷ್ಠ 2-3 ಪ್ರಮುಖ ಸಮಸ್ಯೆಗಳನ್ನು ಗ್ರಾಮಸ್ಥರೊಟ್ಟಿಗೆ ನಿಂತು ಪರಿಹರಿಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ಪತ್ರದ ಮೂಲಕ ಬರೆದುಕೊಡುತ್ತಿದ್ದೇನೆ. ಒಂದು ವೇಳೆ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿ ಮುಂದೆ ಈ ಕೆಳಗಿನ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳಿಗೆ ಕನಿಷ್ಠ 2-3 ವರ್ಷಗಳ ಒಳಗೆ ಸ್ಪಂದಿಸದೇ ಇದ್ದಲ್ಲಿ ಜನ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಆಗ ಸ್ವತಃ ನಾನೇ ಜನಾಭಿಪ್ರಾಯಕ್ಕೆ ಮುನ್ನಣೆ ನೀಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಕೇಳಿಸ್ಕೊಂಡ್ರ? ನನ್ನ ಉದ್ದೇಶನ, ಈ ಊರಿಗೆ ಓಟ್ ಕೇಳಕ್ ಹೋಗಿರ್ತೀನಿ. ಓಟ್ ಕೇಳೋಕೋದಾಗ ಜನ ಆ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟಿರ್ತಾರೆ. ಆ ಸಮಸ್ಯೆಗಳಿಗೆ ನಾನು ಬಾಯಿ ಮಾತಲ್ಲಿ ಹ್ಞೂ ಮಾಡಿಸ್ಕೊಡ್ತೀನಿ ಗೆದ್ಮೇಲೆ ಅಂತ ಹೇಳೋದು ಬಿಟ್ಟು ಏನೇನು ಮಾಡಿಸ್ತೀನಿ ಅನ್ನೋಂಥದ್ದನ್ನು ಅಗ್ರಿಮೆಂಟ್ ಪತ್ರದಲ್ಲೇ ಬರ್ಕೊಡ್ತೀನಿ. ಕಾರಣ, ಜನಕ್ಕೆ ನಂಬಿಕೆ ಬರಬೇಕು, ವಿಶ್ವಾಸ ಬರಬೇಕು. ಯಾರೋ ಒಬ್ಬ ಮಾಡಿಸ್ತಾನೆ ಕಣೋ, ಅವನು ಏನೋ ಮಾಡಿಸ್ಬೋದು ಅಂತ. ಈ ಪತ್ರದ ಮೂಲಕ ಬರ್ಕೊಟ್ಟಿರಂಗೆ ನಾನೇನಾದ್ರೂ ನನ್ನ ಮಾತು ತಪ್ಪಿದ್ರೆ 2-3 ವರ್ಷಗಳೊಳಗಡೆ ನಿಮ್ಮ ಕಷ್ಟಗಳನ್ನ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತಿಲ್ಲ ಅಂತಂದರೆ ಈ ಪತ್ರದ ಮೂಲಕ ನೀವು ಕಾನೂನು ಮೊರೆ ಹೋಗ್ಬೋದು, ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ಬೋದು. ಅಥವಾ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನೇ ಕೆಳಗಿಳಿತೀನಿ. ಈ ಥರ ಪತ್ರ ಕೊಟ್ಟು ಸೈನ್ ಮಾಡಿಕೊಡ್ತೀನಿ, ನಿಮ್ಮ ಊರಿನ ಸಮಸ್ಯೆಗಳಿಗೆ ಬರೀತೀನಿ. ಈಗ ನಾನು ಕೇಳೋದು ಇಷ್ಟ ನಿಮಗೆ, ಈ ಪತ್ರ ಇಟ್ಕೊಂಡು ನನಗೆ ಓಟ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರೋರ ಹತ್ರ ಇದೊಂದೇ ಒಂದ್ಸಲ ಪತ್ರ ತೋರಿಸ್ಬಿಟ್ಟು ಈ ಥರ ಹುಡುಗ ಮಾಡ್ಕೊಡ್ತೀನಿ ಅಂದ್ರೆ ನಿಮ್ಮ ಕೆಲ ಆದರೆ ಮಾಡ್ಕೊಡಿ ಅಂತ ಕೇಳಿ. ಯಾರಾದರೂ ಮಾಡಿಕೊಟ್ರೆ ಇದನ್ನ ಅರ್ಧಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಅವ್ರ ಕೆಲಸ ಕಾರ್ಯ ಮಾಡಿಸ್ಕೊಳ್ಳಿ. ಓಟ್ ಹಾಕಿ ಅವ್ರಿಗೆ ಆಗ್ತೀರಾ? ಮಾಡಿಸ್ಕೊಡ್ತಾರಾ ಅಗ್ರಿಮೆಂಟ್ ಪತ್ರನ? ಯಾಕೆ ಮತ್ತೆ ನಾನು ಮಾಡ್ಬೋದು, ಅವ್ರು ಯಾಕೆ ಮಾಡೋಕ್ಕಾಗಲ್ಲ? ಏನಕ್ಕ ಇಲ್ಲಿ ಮನೆ ಕಟ್ಬಿಟ್ಟಿದೀವಿ. ಇಲ್ಲಿ ನಾವು ಊರೊಳಗಿದ್ವು, ಅಲ್ಲಿ ಹೋಗಿ ಕಟ್ಬಿಟ್ಟು. ಈಗ ನೀರಿನ ಟ್ಯಾಂಕ್ ಇಲ್ಲ ಅಲ್ಲಿ, ನಮ್ಗೆ ನೀರ್ ಕುಡಿಯಕ್ಕಿಲ್ಲ. ಇಲ್ಲಿಂದ ತಗೊಂಡು ಹೋಗ್ಬೇಕು. ಎಷ್ಟು ದೂರ ಆಯ್ತು ಮನೆಯಿಂದ? ಇಲ್ಲೇ ಈ ಮಸೂದಿ ಗುಡಿಯಿಂದ ಆಚನೆಯ ಕರೆಂಟ್ ಅಲ್ಲಿ ಮಂಡಲ ಪಂಚಾಯತ್ ಇಲ್ಲಿ ಅಲ್ಲಿ ಊರು ವರ್ಗಾಯ್ತು ಕೊಡಕ್ಕಿಲ್ಲ ಕಂಬವ ಅಂತ ಹೇಳ್ತಾರೆ. ಅಲ್ಲ, ನೀವು ಮನೆ ನೀವು ಕಟ್ಟಿರೋ ಮನೇನೆ ಈಗ ನಿಮ್ ಜಮೀನಲ್ಲಿ ಕಟ್ಟಿರದ ಅಥವಾ ಇಲ್ಲಿ ಸೈಟ್ ಅಲ್ಲಿ ಕಟ್ಟಿರದ? ಇಲ್ಲ, ಜಮೀನಲ್ಲಿ. ಖಾತೆ ಆಗೈತಲ್ಲ, ಕಂದಾಯ ಕಟ್ತಾ ಇದೀರಾ? ಕಂದಾಯ ಕಟ್ಟಿಲ್ಲ. ಅದಕ್ಕೆ ನಿಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಿಮ್ಗೆ? ಆಯ್ತು ಆಯ್ತು, ಮಾಡಿಸ್ಕೊತಾ ಇದೀವಿ. ಇನ್ನು ಮಾಡಿಸಾಗಿಲ್ಲ, ಅರ್ಧ ಆಗೈತೆ, ಇನ್ನೊಂದು ಸ್ವಲ್ಪ ಮಾಡಿಸ್ಕೋಬೇಕು. ಈಗ ಚುನಾವಣೆ ಅಂತ ಇಲ್ಲ, ಸಕ್ರಮ ಅಂತ ಬರುತ್ತೆ, ಆ ಟೈಮಲ್ಲಿ ನೀವು ಅಲ್ಯುಲೇಷನ್ ಮಾಡಿಸ್ಕೋಬೇಕು. ಇಲ್ಲ, ಆಗುತ್ತೆ ಆಗುತ್ತೆ. ಎಷ್ಟು ದಿನ ಆಯ್ತು ಕಟ್ಟಿ ಅದನ್ನ? ಈಗ ಒಂದು 2 ವರ್ಷ ಆಯ್ತು. ಆಗುತ್ತೆ, ಇವ್ರು ಓಡಾಡ್ಕೊಂಡು ನಿಂತ್ಕೊಂಡು ಮಾಡಿಸ್ಕೊಬೇಕು ಇದ್ರ ಜೊತೆಗೆ. ಆಯ್ತಮ್ಮ, ನಾನು ನಿಮ್ಗೆ ಅದು ಸಲಹೆ ಕೊಡ್ತೀನಿ ಯಾವ ರೀತಿ ಅಂತ. ನಾನು ಕೇಳೋದು ಇಷ್ಟ ನಿಮ್ಮಲ್ಲಿ, ಈಗ ಈ ಊರಿನ ಮುಖ್ಯವಾದ ಸಮಸ್ಯೆಗಳು
ರೋಡು, ಬಸ್ಸು, ಕುಡಿಯೋ ನೀರು, ಯೋಗ್ಯವಾದ ನೀರು ನಿಮ್ಮೂರು ಸಿಗಬೇಕು. ಚುನಾವಣೆಯಲ್ಲಿ ಗೆದ್ದರೆ ಮೂರು ಕೆಲಸ ಕಾರ್ಯಗಳು ಮಾಡಿಕೊಂಡು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಅಪ್ಪಿ ತಪ್ಪಿ ಚುನಾವಣೆ ಇಲ್ಲ, ನಾನು ಸೋತ್ರೆ ಬಸ್ಸು ಮತ್ತು ರೋಡ್ ಬಿಡ್ಸೋಕ್ಕಾಗಲ್ಲ, ಅಧಿಕಾರ ಇರಲ್ಲ. ಬಟ್ ಕುಡಿಯೋ ನೀರಿನ ಸಮಸ್ಯೆ ಐತಲ್ಲ, ಚುನಾವಣೆಯಲ್ಲಿ ಗೆದ್ದ 15 ದಿನ ಅಥವಾ ಸೋತ 15 ದಿನಕ್ಕೆ ನಾನು ಬಂದು ಸಮಸ್ಯೆ ಬಗೆಹರಿಸೋದಕ್ಕೆ ನಿಮ್ಮ ಜೊತೆ ನಾನು ನಿಂತ್ಕೋತೀನಿ. ನಾನೇನು ಮಾಡಲ್ಲ, ನಿಮ್ಮನ್ನೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಪಂಚಾಯತಿ ಹತ್ರ ಕೂತ್ಕೋತೀನಿ. ನೀವೆಲ್ಲ ಒಗ್ಗಟ್ಟೋಗಿದ್ರೆ ನೀವೇ ಮಾಡಿಸ್ಕೋಬೋದ ಕೆಲಸ ಕರೆನ, ನೀವ್ಯಾರು ಹೋಗಕ್ಕಿಲ್ಲ. ಮುಂದಕ್ಕೆ ಕರ್ಕೊಂಡು ಹೋಗ್ಕೋಬೇಕು, ನಾನೇ ಬಂದು ನಿಂತ್ಕೋತೀನಿ. ಮುಂದಕ್ಕೆ ಕರ್ಕೊಂಡು ಹೋಗಿ ನಾನು ಬಂದು ನಿಂತ್ಕೋತೀನಿ, ಅವತ್ತು ನನ್ನ ಜೊತೆ ಬನ್ನಿ. ಒಂದೇ ಒಂದಿನ ನನಗೋಸ್ಕರ ಟೈಮ್ ಕೊಡಿ, ಕುಡಿಯೋದಕ್ಕೆ ಚೆನ್ನಾಗಿರೋ ನೀರನ್ನ ಕೊಡಿಸುವಂಥ ಜವಾಬ್ದಾರಿ ನಂದು. ಹೇಳಿ ಹೇಳಿ. ನೀವು ಚೆನ್ನಾಗಿ ಮಾತಾಡ್ತೀರಾ. ಹ್ಞೂ, ನಾನು ಟಿ ಬಿಲ್ಲೆಲ್ಲ ನೋಡಿದ್ದೀನಿ, ಮೊಬೈಲೆಲ್ಲ ನೋಡಿ. ಮೊಬೈಲಲ್ಲಿ ಮಾತ್ರ ನಾನು ಡಿಗ್ರಿ ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಹೋದೆ, ಸಣ್ಣ ಪುಟ್ಟದ್ದು ಏನೋ ನಾನು ಮಾಡ್ತಾ ಇದ್ದೀನಿ. ಹೌದು ಹೌದು, ಬರೀ ಇದೊಂದು ಗ್ಯಾರಂಟಿ ಮಾಡಿದಾರ ನೋಡಿ ಸಹಿತ. ಬನ್ನಿ. ನಾನು ಎಷ್ಟು ಸಲ ಕೇಳ್ಕೊಂಡಿದ್ದೀನಿ ಅಂದರೆ, ಈಗ ಅಲ್ಲಿ ಬಂದು ನೀರು ಸಹ ನೋಡಿ, ಇಲ್ಲಿ ನೀರು ಹಿಡಿತೀವಿ ನಾವು ನೋಡಿ, ಎಷ್ಟು ಕಷ್ಟ. ಇಲ್ಲ, ಈ ನೀರು ಎಲ್ಲಿ ಹೋಗುತ್ತಿದ್ದು? ಇದು ಕೆರಂಡಿ ಸಹ ಅಲ್ಲಿಂದ ಹೋಗುತ್ತೆ, ದೊಡ್ಡದಾಗಿ ಹೋಗುತ್ತಾ ನೀರು ಮುಂದಕ್ಕೆ. ಹಾ, ಇದ ಇಷ್ಟು ಮಾಡಿ ಅಂದ್ರೆ ಇದೇ ಸ್ಟಾಕು, ಈಗ ನೀರು ಹಿಡಿತಾರೆ ನೋಡಿ ಹೆಂಗದೆ. ಇದೊಂದು ಸ್ವಲ್ಪ ಮಾಡಿ ಅಂದ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಇದ್ ಮಾಡ್ತಾರಲ್ಲ, ಒಂಚೂರು ಬಿಡಿಸಿ ಬನ್ನಿ. ನೀವು ನಿಮ್ಮಂತರ್ ಗೆಲ್ಬೇಕು, ನಿಜವಾಗ್ಲೂ ನಮ್ ಬಿಡಿಸಿ ಬನ್ನಿ. ನನ್ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮಂತರ್ ಬರ್ಬೇಕು ನಮ್ ನಾನು ಪ್ರತಿ ಊರಿಗೆ ಹೋದಾಗ್ಲೂ ಹೇಳ್ತೀನಿ, ನಿಮ್ಮೂರಲ್ಲಿ ಇರುವಂತ 2-3 ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅಂತಾನೆ ಹೇಳ್ತಿದ್ದೀನಿ. ಕೆಲವ್ರು ಕೇಳ್ತಾರೆ ನೀನು ಒಬ್ಬನ ಕೆಲ ಆಗ್ಬಿಟ್ಟದ, ನಾನು ಒಬ್ಬನ ಕೆಲ ಆಗಲ್ಲ, ಚರಂಡಿ ಅಂತ ಐತಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಬರುತ್ತೆ, ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಒಬ್ಬ MLA ಅಂತ ಬರ್ತಾನೆ, ಒಬ್ಬ MP ಅಂತ ಬರ್ತಾನೆ, ಇವರೆಲ್ಲ ಏನಕ್ಕಿರೋದು? ನನ್ನ ವ್ಯಾಪ್ತಿಯಲ್ಲಿ ನಾನು ಏನೇನು ಕೆಲಸ ಕಾರ್ಯ ಮಾಡಬೇಕು ಅದನ್ನ ಬರ್ಕೊಡ್ತಿದ್ದೀನಿ, ಮಾಡ್ಕೊಡ್ತೀನಿ. ನನ್ನ ವ್ಯಾಪ್ತಿಯಲ್ಲಿ ಬರ್ದಿರೋದು ಏನಿರುತ್ತಲ್ಲ ಅದಕ್ಕೂ ನಾನು ಕೂತ್ಕೊಳ್ತೀನಿ, ನಾನು ಒಬ್ಬನೇ ಕೂತ್ಕೊಳ್ಳಲ್ಲ ಅವತ್ತು ನನ್ನ ಜೊತೆ ನೀವೆಲ್ಲ ಕೂತಿರ್ತೀರಿ. ಯಾಕೆಂದ್ರೆ ನಿಮ್ಮದು ನೀವು ಪಡ್ಕೊಳ್ಳೋಕ್ಕೆ ನೀವು ನನ್ನ ಜೊತೆ ಬರಲೇಬೇಕು. ಅರ್ಥ ಆಯ್ತಾ? ನಾನು ಹೇಳೋದಿಷ್ಟೇ. ಕೆಲಸ ಕಾರ್ಯ ಆಯ್ತವಿಲ್ ಬೇಗ, ಒಬ್ಬ ಗೆದ್ರಾಗಲ್ಲ, ಇವರೆಲ್ಲ ಗೆದ್ದಿರೆಲ್ಲ ಸೇರ್ಕೊಂಡ್ರೆ ಕೆಲಸ ಕಾರ್ಯ ಆಯ್ತವಿಲ್ವಾ? ಕೆಲವ್ರು ಅನುಮಾನ ಪಡ್ತಾರೆ, ಗೆದ್ದವ್ರಿಗೆಲ್ಲ ಮಾಡ್ಬಿಡಕ್ಕದ, ಊರಿಗೆಲ್ಲ ಮಾಡ್ಬಿಡಕ್ಕದ, ಬರ್ದಿದ್ದೀನಿ 2-3 ಸಮಸ್ಯೆ. ನನಗನ್ನಿಸ್ತು ತುಂಬ ಮುಖ್ಯವಾಗಿ ನಿಮಗೆ ಮೊದಲನೇ ದಿನ ರೋಡ್ ಬೇಕೋ ಗೊತ್ತಿಲ್ಲ, 1/2 ಗಂಟೆಲ್ಲ ಆ ನಲ್ಲಿ ನೀರು ಸರಿ ಆಗಬೇಕು ಕುಡಿಯೋದಕ್ಕೆ, ಆಮೇಲೆ ರೋಡ್ ಬರಬೇಕು. ರೋಡ್ ಬಂತು ಅಂತಂದ್ರೆ ಆಟೋಮೆಟಿಕಾಗಿ ಬಸ್ ಬಂದೇ ಬರುತ್ತೆ, ನಾವು ಬೇಡ ಅಂದ್ರೂ. ಇನ್ನೇನಣ್ಣ ಸಮಸ್ಯೆ ಬಗೆಹರಿತಲ್ಲಣ್ಣ? ಕಾರಣ ಏನು ಅಂದ್ರೆ ನಿಮ್ಮೂರಲ್ಲಿರೋದು 30 ಮನೆ, 100-150 ಓಟು. ಹೇಳ್ತೀನಿ 100-150 ಓಟು. ಅಯ್ಯೋ, ಈ ಊರು ಜನ ಆಗ್ದಿರೇನೋ, ಯಾವ್ದಾರ ದೊಡ್ಡ ಊರಿಗೆ ಹೋಗೋಣ, ಅಲ್ಲಿ ಕಾರ್ಯಕರ್ತನ ಇಟ್ಕೊಳ್ಳೋಣ, ಗೇಲ್ಲಣ್ಣ. ನಮ್ದು ಅದಲ್ಲ, ನನಗೆ ಪ್ರತಿಯೊಂದು ಊರು ಬೇಕು. ನೆಗ್ಲೆಕ್ಟ್ ಮಾಡ್ಕೊಂಡು ನಮ್ಮ ಕೊಪ್ಪಳಿಗೆ ಓಟ್ ಕೇಳಕ್ಕೆ ಯಾರು ಬರೋದು ಬೇಡ. ಅವಾಗ ಅವ್ರಿಗೆ ಒಂದೊಂದು ಓಟು ಎಷ್ಟು ಮುಖ್ಯ, 150 ಓಟ್ ಇದ್ದೀರಿ ಎಷ್ಟು ಮುಖ್ಯ ಅಂತ ಅವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ವರ್ಷಕ್ಕೆ ಬರ್ತಾರೆ, ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡ್ತಾರೆ. ಹ್ಞೂ, 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, KB ಕೊಪ್ಪಳಿಗೂ ಸೇರಿ ಮಾಡಿಸ್ಕೊಂಡಿದ್ದೀರಾ? 5 ವರ್ಷಕ್ಕೆ ಒಂದ್ಸಲ ಬರ್ತೇನೆ ಅವರೇ, ಓಟ್ ಹಾಕ್ತಾನೆ ಇದ್ರಿ, ಗೆಲ್ಲಿಸ್ತಾನೆ ಇದ್ರಿ. ಅಷ್ಟೇ ಆಯ್ತು. ಈಗ 3 ಸಮಸ್ಯೆನೂ ಬರಿತೀನಿ, ಅವಣ್ಣ ಚರಂಡಿದೊಂದು ಹೇಳಿದ್ರು ಅದನ್ನು ಬರಿತೀನಿ. ನನ್ನ ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ ಅದು ನಾನೇ ಮಾಡ್ತೀನಿ. ನನ್ನ ವ್ಯಾಪ್ತಿಯಲ್ಲಿ ಬರ್ದೇ ಇರುವಂತದ್ದು ಏನಿರುತ್ತೆ ಅದನ್ನ ಕರ್ಕೊಂಬಂದ್ಬಿಟ್ಟು ಮಾಡ್ಸಪ್ಪ ಅಂತ ನಾನು ನಿಲ್ಲಿಸ್ತೀನಿ. ಅಷ್ಟು ಜವಾಬ್ದಾರಿ ಕೊಡ್ತೀನಿ, ನಾನು ಒಬ್ಬನೇ ಎಲ್ಲಿಗೂ ಹೋಗಲ್ಲ, ನಿಮ್ಮನ್ನೇ ಕರ್ಕೊಂಡು ಹೋಗೋದು. ಪಂಚಾಯತಿಗಾಗ್ಲಿ, ಕ್ಯಾರ್ಪಡೆ ತಾಲೂಕಿಗಾಗ್ಲಿ, ಎಲ್ರಿಗೂ ನಿಮ್ಮನ್ನೇ ಕರ್ಕೊಂಡು ಹೋಗುವಂಥದ್ದು. ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಗೆದ್ದು ಇಷ್ಟು ಕೆಲಸ ಕರೆ ನಿಮ್ಮೂರು ಮಾಡ್ತೀನಿ, ತಾಲೂಕಿಗೆ ಏನು ಮಾಡ್ಬೋದಪ್ಪ ನೀವು ಅಂತ ಕೇಳಿದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ನೀವು 1 ರೂಪಾಯಿನ ಲಂಚ ಕೊಡ್ದಂಗೆ ಕೆಲಸ ಕರೆ ಮಾಡಿಸುವಂಥ ಜವಾಬ್ದಾರಿ ನಾನು. ಸರ್ಕಾರಿ ಶುಲ್ಕ ಫೀಸ್ ಅಂತ ಏನಿರುತ್ತೆ ಅದನ್ನು ಕಟ್ಬೇಕು ನೀವು. ಅದನ್ನ ಬಿಟ್ಟು ಟೇಬಲ್ ಕೆಳಗಡೆ ಅಲ್ಲಿ ಇಲ್ಲಿ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಲಂಚ, ಒಂದೇ 1 ರೂಪಾಯಿ ಲಂಚ ಇಲ್ದಂಗೆ ಲಂಚ ಮುಕ್ತ KRPT ಮಾಡೋ ಜವಾಬ್ದಾರಿ ನಂದು. ಇನ್ನು ಯೋಜನೆಗಳು, ಗುರಿಗಳು ಅಂತಿದ್ದಾವೆ, ಅದು ನಾನೆಲ್ಲನೂ ನಿಮಗೆ ಹೋಗ್ತಾ ಹೋಗ್ತಾ ಪತ್ರದಲ್ಲಿ ಬರ್ತವೆ. ಏನಕ್ಕ ಅಕ್ಕ ಅಕ್ಕ ಒಂದ್ ನಿಮಿಷ, ನಿಮ್ ಮನೆಯಲ್ಲಿ ಯಾರು ಎಡ್ಡಿಗ, ನಿಮ್ ಮನೆಯಲ್ಲಿ ಯಾರು ಮುಖ್ಯಸ್ಥರು? ಮಕ್ಕಳೇಶನವ್ರೆ, ನಿಮ್ ಮಾತು ಕೇಳ್ತಾರಲ್ವಾ? ಹಂಗೆ ಒಬ್ಬ MLA ಮಾತು ಕೇಳುವಂತ ಪರಿಸ್ಥಿತಿ ಬರುತ್ತೆ, ಕೇಳ್ತಾರೆ. ಮೇಲೆ ಎಡ್ಡು ಅಂತ ಕರೆಕ್ಟ್ ಆಗಿದ್ರೆ ಎಲ್ಲ ಕೇಳ್ತಾರೆ ಆಟೋಮೆಟಿಕ್ ಆಗಿ. ನೀವು ಎಡ್ ಆಗಿರೋದಕ್ಕೆ ನಿಮ್ ಮಕ್ಳು ಕೇಳ್ತಾರೆ, MLA ಆದ್ರೆ ಕೇಳತ್ತರ ಮಾಡ್ಬೇಕು. MLA ಆದ್ರೆ ಯಾಕೆ ಕೇಳಕ್ಕಿಲ್ಲ? ಕೇಳತ್ತರ ನಾವು ಮಾಡ್ಬೇಕು. ಅಮ್ಮ ಏನ್ ಗೊತ್ತಾ, ನಮ್ ಮನೆಯಲ್ಲಿ ನಾನೊಬ್ಬ ಮುಖ್ಯ ಅಂತಿದ್ರೆ, ನಾನ್ ಕರೆಕ್ಟ್ ಆಗಿದ್ರೆ ನನ್ನ ಅನುಸರಿಸುವಂತವ್ರು ಕರೆಕ್ಟ್ ಆಗಿದೆ. ಈಗ ನೀವು ಮಾತಾಡ್ತಿರೋದು ಅಲ್ಲ ಕಣಕ್ಕ, ನೀವು ಮಾತಾಡ್ತಾ ಇರೋದು ಆಗಿ ಹೋಗಿರೋದು, ಮುಂದೆ ಆಗ್ಬೇಕಾಗಿರೋದು ಒಂದ್ಸಲ ನೋಡಿ. ಇದು ಮತ್ತೆ ಅದೇ ತರ ಅಂದ್ರೆ ಕೈ ಬಿಟ್ಟಾಕಿ
ನಾಲ್ಕು ವರ್ಷ ಆಯ್ತು ನಾವು ಮಂಡಪಂಜ ಇದ್ರಲ್ಲಿ ತಾಲೂಕು ಆಫೀಸಲ್ಲಿ ಜಮೀನೆಲ್ಲ ನಮ್ಮ ಹೆಸರು ಮಾಡಿಸ್ಕೊಳಕ್ಕೆ ಅಂತ ಮಾಡಿಸ್ಕೊಂಡ್ಮೇಲೆ ತಿರುಗಿ ತಿರುಗಿ ಸಾಕಾಗಿ ಒಂದ್ ದಿವಸನೂ ಅವರು ಬಂದು ಮಾಡ್ಕೊಡ್ಲಿಲ್ಲ. ಒಂದ್ ದಿವಸವೇ ನಮ್ಗೆ ಬಂದು ಇವತ್ತು ಮಾಡ್ಕೊಡ್ತೀನಿ ಅಂದಿಲ್ಲ. ಎಂಟು ದಿವಸಕ್ಕೆ ಬಾ, ಇನ್ನೊಂದು ವಾರ ಬಿಟ್ಕೊ ಬಾ, ಇನ್ನೊಂದು ದಿವಸ ಬಾ. ನಾಲ್ಕು ವರ್ಷ ಆಯ್ತು ಸರ್, ಈಗ ಮನೆದ್ನು ನಾವು ಮಾಡಿಸ್ಕೊಳಕ್ ಆಗಿಲ್ಲ. ಅದಕ್ಕೆ ಈಗ ಇಲ್ಲ ನೆನ್ಪಿಟ್ಕೊಳ್ಳಿ ನೀವು. ಅಕ್ಕ ಕೇಳಿಸ್ಕೊಳ್ರಕ್ಕ, ಚುನಾವಣೆಯಲ್ಲಿ ಗೆದ್ರೆ ಚುನಾವಣೆಯಲ್ಲಿ ಗೆದ್ರು ಇದೇ ತರ ಒಂದ್ ಮೂರ್ ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡ್ತೀನಿ. ಚುನಾವಣೆಯಲ್ಲಿ ಸೋತ್ರು ಮೂರ್ ತಿಂಗಳಿಗೆ ಒಂದ್ಸಲ ಬರ್ತೀನಿ. ಗೆದ್ರು ಸಮಸ್ಯೆಗಳಿಡಿ, ಸೋತ್ರು ಸಮಸ್ಯೆಗಳಿಡಿ, ನನ್ನಿಂದ ಏನ್ ಮಾಡ್ಬೇಕು ಅಂತ ನಾನು ಮಾಡ್ಕೊಂಡು ಹೇಳ್ತೀನಿ. ಈಗ ಪತ್ರಕ್ಕೆ ಒಂಚೂರು ಜಾಗ ಕೊಡಿ, ನಾನು ಬರ್ದು ಬಿಡ್ತೀನಿ ಇಲ್ಲಿ ಸಮಸ್ಯೆಗಳೇನಂತ. ಉತ್ಕಳ ಯಜಮಾನ್ ರಗಡಿಕ ಅಮ್ಮ, ಈಗ ಅಗ್ರಿಮೆಂಟ್ ಪತ್ರ ಬರ್ದಾಯ್ತು ನಿಮ್ಮೂರಿಗೆ, ನೋಟ್ರಿ ಸೈನ್ ಆಗಿದೆ. ಕಾನೂನಿನ ಪ್ರಕಾರ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಬಹುದು ನನಗೀಗ. ಊರಿನ ಗ್ರಾಮಸ್ಥರು ನನ್ನ ಸೈನ್ ಕೂಡ ಮಾಡಿದ್ದೀನಿ. ಈಗ ಗ್ರಾಮಸ್ಥರು ನಮಗೂ ಒಪ್ಪಿಗೆ ಇದೆ ಕಣಪ್ಪ, ಈ ಥರ ಏನಾದ್ರೂ ನಾವು ಮಾಡ್ಬೋದು ಅನ್ನೋ ಅಂತ ನಂಬಿಕೆ ಇದ್ದವರು ಬಂದು ಸೈನ್ ಮಾಡ್ಬೋದು. ಇದನ್ನ ನೀವೇ ಇಟ್ಕೊಳ್ಳಿ ಒರಿಜಿನಲ್. ಅಣ್ಣ ನೀವು ನಾನು ಹೇಳೋದ್ ಹೆಂಗ್ ಗೊತ್ತಾ, ಅಪ್ಪ ಹಾಕಿದ ಆಲದ ಮರ ಅಂತ ಎಲ್ರು ಅದೇ ತರ ಥಿಂಕ್ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. 28 ವಯಸ್ಸಿನ ರಾಜಕೀಯ ಬೇಕಾಗಿಲ್ಲ. ರಾಜಕೀಯಕ್ಕೆ ಬಂದಿರೋ ಉದ್ದೇಶ ಏನಂತಂದ್ರೆ ನಿಮ್ಗಳಿಗೆ ನಿಮ್ಗೆ ಏನ್ ಸಿಗ್ಬೇಕು ಅದು ನ್ಯಾಯಯುತವಾಗಿ ಸಿಗ್ಬೇಕು ಅನ್ನೋದಕ್ಕೆ ಹೋರಾಡಕ್ ಬಂದಿದ್ದೀನಿ ಅಷ್ಟೇ. ನಂಬಿಕೆ ಇದ್ರೆ ಏನೋ ಒಂದ್ ಹುಡುಗ ಮಾಡ್ತಾನೆ ನಂಗಿದ್ರೆ ಸೈನ್ ಮಾಡಿ. ಅಣ್ಣ ಮಾಡೋಣ ಸೈನ್, ನಿನ್ನ ಮೇಲೆ ಮಾತಾಡುವ ಅಂತ ತಗೋಣ. ಮಾಡೋಣ ಇಲ್ಲಿ ಇದ್ರ ಮಾಡೋಣ ಬ್ಲೂಯಿಂಕಲ್ಲಿ. ಶಿಕ್ಷೆ ಬೇಡ ಅಂತಲ್ಲ ಹೇಳಿ, ನನಗೆ ಗೊತ್ತು. ಯಾವ್ದೋ ಜಲ್ಲುಮದಲ್ಲಿ ನಿಮ್ ತಂದೆ ತಾಯಿಂದ ಪುಣ್ಯ ಮಾಡಿದಿರಾ, ಇತ್ತಕ್ ಬಂದಿದ್ದೀರಾ, ಒಂದಿಸ ಇಲ್ಲ ಒಂದಿಸ ಒಳ್ಳೇದ ಹಾಗೆ ಆಯ್ತದೆ. ಅದ ನಾನು ಹೇಳ್ತೀನಿ, ಬರ್ತ್ ಕೊಡ್ತೀನಿ ಇವತ್ತು. ಎಲ್ಲಾನು ಅರ್ಥ ಮಾಡ್ಕೊಂಡು ಪ್ರತಿಯೊಂದು ನಾನು ಓಡ್ತಾನೆ ಇರ್ತೀನಿ, ಮಾತಾಡ್ತಿರಲ್ಲ ಅದು ಮೇನು. ಈಗ ಇವತ್ತು ನೆನ್ನೆ ಮೊನ್ನೆವು ಗೆದ್ಬಿಟ್ಟು ಮಂಡ್ಯ ಪಂಚಾಯತಿ ಆನ್ ಬರೋದಿಲ್ಲ, ಹೂ ಅನ್ನೋ ಬರೋ ಮಾತಾಡಕ್ಕೆ ಬರೋದಿಲ್ಲ ಅವಕ್ಕೆ. ಅವು ಒಬ್ರು ಅಧ್ಯಕ್ಷರೇ. ನಾನು ಇಷ್ಟೇ ಹೇಳೋದು ನಿಮ್ಗೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆ ಹುಡುಗ ಸೈನ್ ಹಾಕಿ ಕೊಡ್ತು, ಅಗ್ರಿಮೆಂಟ್ ಪತ್ರ ಕೊಡ್ತು, ನಾವು ಸೈನ್ ಹಾಕಿ ಕೊಡೋ ಓಟ್ ಹಾಕ್ಲೇಬೇಕಾ? ಸೈನ್ ಹಾಕ್ದವ್ರೆಲ್ಲ ಓಟ್ ಹಾಕ್ಬೇಕು ಅಂತೇನಿಲ್ಲ, ನಂಬಿಕೆ ಇದ್ದವರು ನಾವು ಈ ಪತ್ರವನ್ನ ಸ್ವೀಕರಿಸ್ತೀವಿ. ಒಳ್ಳೆ ಕೆಲಸ ಕಾರ್ಯ ಮಾಡಕ್ ಹೋಗ್ದಾನೆ ಅದಕ್ಕೆ ನಮ್ಮಿಂದ ಸ್ವಾಗತ ಅನ್ನೋದಕ್ಕೆ ಮಾತ್ರ. ನಾನು ಹೇಳೋದು ಇಷ್ಟೇ, ಕೊನೆಗಳಿಗೆ ಯಾರು 2000 ಕೊಡ್ತಾರ 1000 ಕೊಡ್ತಾರ ನನಗೆ ಗೊತ್ತಿಲ್ಲ. ನಾವು ಬಂದ್ಬಿಟ್ಟು ನಂಬಿಕೆಗೆ ಪತ್ರ ಕೊಟ್ಟಿದ್ದೀವಿ, ನಂಬಿಕೆ ಬಂದ್ರೆ ಮಾತ್ರ ಒಂದು ಓಟ್ ಹಾಕಿ. ನಾವು ಸೋಲ್ಲಿಗೆ ಗೆಲ್ಲಿ ನಿಮ್ಮ ಓಟ್ ವೇಸ್ಟ್ ಆಗದಿರತ್ರ ಕಷ್ಟ ಸುಖಕ್ಕೆ ನೀವು ಬಂದು ನಿಂತ್ಕೊಳ್ಳೋ ಜವಾಬ್ದಾರಿ ನಂದು. ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ, ಎಲ್ಲಿ ಹೋಗ್ಬಿಡ್ತೀನಿ, 5 ವರ್ಷ ಮತ್ತೆ ಬರ್ಬೇಕಲ್ಲ. ಅಮ್ಮ ಏನ್ ಗೊತ್ತಾ, ಅಮ್ಮ ಏನ್ ಗೊತ್ತಾ, ನಾನು ಪಕ್ಷೇತರ ಅಭ್ಯರ್ಥಿ ಅಮ್ಮ. ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಸ್ವತಂತ್ರವಾಗಿ ಯಾವ ಪಕ್ಷನಲ್ಲ ನಾನು. ಜನಗಳು ಇಲ್ಲಿ ನಿಂತಿರೋ ನೀವು ನಿಂತ್ಕೊಬೋದು, ನಂತರ ಯಾರು ಬೇಕಾದ್ರೆ ನಿಂತ್ಕೊಬೋದು. ನಮ್ಮ ಸಂವಿಧಾನದಲ್ಲಿ ಆತರ ಐತೆ. ಯಾವ್ದದು ಆ ಪಕ್ಷ ಈ ಪಕ್ಷ ಆ ಗುರುತು ಈ ಗುರುತು ಯಾವುದೂ ಅಲ್ಲ. ಜನಗಳ ಪರವಾಗಿ ಯಾರು ಬೇಕಾದ್ರೂ ನಿಂತ್ಕೊಬೋದು ಈ ತರ. ಅದನ್ನ ಪಕ್ಷೇತರ ಅಂತಾರೆ. ಚಿಹ್ನೆನ ಕೊನೆ 12 ದಿನದಲ್ಲಿ ಕೊಡ್ತಾರಮ್ಮ. ಆ ಚಿಹ್ನೆ ನಿಮ್ಗೆ ಗೊತ್ತಾಗುತ್ತೆ. 4 ಜನ ಊರಲ್ಲಿ ಯಾರೋ ಓದಿರೋ ಹೆಣ್ಮಕ್ಳುಗಳು ನಿಮ್ಗೆ ಹೇಳೇ ಹೇಳ್ತಾರೆ ಇಂಥವ್ರು, ಆ ಹುಡುಗನ ಚಿಹ್ನೆ ಇದು ಅಂತ. ಆ ಚಿಹ್ನೆ ನಿಮ್ಗೆ ಏನಾರು ಹಾಕ್ಬೇಕು ಅಂತ ಅನ್ಸಿರೋ ಓಟ್ನ ಒಂದು ಓಟ್ ಹಾಕಿ, ಇನ್ನು ಏನೂ ಇಲ್ಲ. ಕೆಲವರು ಅನ್ಕೊಬೋದು, ಅಯ್ಯೋ ನನ್ನ ಓಟ್ ವೇಸ್ಟ್ ಆಗ್ಬಿಡುತ್ತಾ, ನಾನ್ ಸೋತ್ರೋ ಓಟ್ ವೇಸ್ಟ್ ಆಗ್ಬಿಡಲ್ಲ ನಿಮ್ ಜೊತೆ ಬಂದು ನಿಂತ್ಕೋತೀನಿ. ಬಿಡು ಬೇಡ, ತೆಗಿ ನಂದಿನ ಕೊಡು ಅಂತ. ಚಿಕ್ಕ ವಯಸ್ಸಿಂದ ಯಾರ ಹೆಸರು ಬೇಡ ಕಿರಣ ನಮ್ಗೆ, ಬಟ್ಟೆ ಬುಕ್ಸ್ ಎಲ್ಲ ಕೊಡ್ತಿದ್ರು. ಇವತ್ತು ಗೆಲ್ಲಿಲ್ಲ ನಮ್ಗೆ, ಯಾರ ಹೆಸರು ಬೇಡ ನೆನಪಿರ್ಲಿ ನಿಮ್ಗೆ. ಯಾವುದೇ ಒಂದು ಪಕ್ಷದ ಹೆಸರು ತಗೊಳಲ್ಲ, ಒಬ್ಬ ವ್ಯಕ್ತಿ ಹೆಸರು ತಗೊಳಲ್ಲ, ಯಾರ ಹೆಸರು ತಗೊಳಲ್ಲ. ನಾವೇನ್ ಮಾಡಕ್ ಹೊರಟಿದೀವಿ ಒಳ್ಳೆ ಉದ್ದೇಶ, ಅದನ್ನ ಮಾತ್ರ ಜನಗಳ ಮುಂದೆ ಹೇಳ್ತಿದೀವಿ ಹೊರತು ಇನ್ ಯಾವುದೂ ಇಲ್ಲ. ಅವನಿಂಗಂತೆ ಇವನಿಂಗಂತೆ ಬೇಡ, ಆಗ್ಬೇಕಾಗಿರೋದ್ರ ಕಡೆ ಮಾತ್ರ ಗಮನ ಹರಿಸೋಣ, ಅದಾಗುತ್ತೆ. ಜನಗಳೆಲ್ಲ ನಿಂತ್ಕೊಂಡು ಒಗ್ಗಟ್ಟಾಗಿ ಆಗುತ್ತೆ ಅಂತ ಮನಸ್ಸು ಮಾಡ್ರೆ ಆಗಲ್ವಾ? ಕೇವಲ ಪಕ್ಷದಲ್ಲಿದ್ರೆ ಮಾತ್ರ ಜನ ಗೆಲ್ಸೋದಾ? ಜನಗಳ ಪರವಾಗಿ ಒಬ್ಬ ನಿಂತ್ಕೊಂಡ್ರೆ ಗೆಲ್ಸಲ್ವಾ? ಅದು ಆರಂಭ ಆಗುತ್ತೆ ಕೇರ್ಪಡನ. ಇವತ್ತಲ್ಲ ನಾಳೆಗೆ ನೀವು ಕೈ ಹಿಡಿದೇ ಹಿಡಿತೀರೋ ನಂಬಿಕೆ ಐತೆ. ಇವತ್ತು ನೀವು ಸೋಲಿಸ್ತಿರೋ ಗೆಲ್ಲಿಸ್ತಿರೋ ಗೊತ್ತಿಲ್ಲ, ಈ ಪತ್ರ ನಿಮ್ ಜೊತೆಗಿರುತ್ತೆ. ಯಾರಾದ್ರೂ ಬಂದು ಈ ಊರವರು ಊರಿನ ಪರವಾಗಿ ಕೊಡಪ್ಪ ಇಂಥವ್ರ ಕೈಲಿ ಅಂದ್ರೆ ನಾನು ಅಂಥವ್ರ ಕೈಲಿ ಪತ್ರ ಕೊಟ್ಬಿಟ್ಟು ಹೋಗಿರ್ತೀನಿ. ಊರವರು ಒಗ್ಗಟ್ಟಾಗಿ, ಊರಿನವರು ಯಾರಾದ್ರೂ ಒಗ್ಗಟ್ಟಾಗಿ ಇಂಥವ್ರ ಹತ್ರ ಕೊಟ್ಟಿರಪ್ಪ ಈ ಪತ್ರನ, ನಾವು ಕೆಲಸ ಕಾರ್ಯ ಮಾಡಿಸ್ಕೊಳ್ತೀವಿ ಅನ್ನೋಂಥವ್ರು ಮುಂದಕ್ಕೆ ಬಂದು ಬರಕ. ಅಣ್ಣ ಆಕ್ಚುಲಿ ನಂದು ನನ್ನ ನಾಗಮಂಗಲ ತಾಲೂಕು ಕೊಟ್ಟಿರೋದು, ಆದ್ರೆ ನನ್ನ ಓಟ್ ಇಲ್ಲ, ಆದ್ರೂ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಚಂದನಗೌಡಂಗೆ ಓಟ್ ಹಾಕಿ ಅಂತ. ಅಕ್ಕ ನೀನು ನಾಗಮಂಗಲ ತಾಲೂಕು ಅಲ್ಲಿರೋದು ಕೊಟ್ಟಿರೋದಂದ ಕಣಕ್ಕ, ಎಲ್ಲದಕ್ಕಿಂತ ಮುಗಿಲಾಗಿ ನೀನೊಬ್ಳು ನಮ್ಮ ತಾಲೂಕು ಹೆಣ್ಮಗಳು, ನಮ್ಮ ಜಿಲ್ಲೆ ಹೆಣ್ಮಗಳು, ನಮ್ಮ ರಾಜ್ಯದ ಹೆಣ್ಮಗಳು, ಇಡ್ಕೊಳಕ ಪರವಾಗಿಲ್ಲ, ಊರಿನ ಪರವಾಗಿ ಹೆಣ್ಮಗಳಾಗಿ ಕೊಡ್ಬೋದಲ್ವಾ? ಆಯ್ತು.
ಅಕ್ಕ ಅಗ್ರಿಮೆಂಟ್ ಪತ್ರನ ಹುಷಾರಾಗಿ ಇಟ್ಕೊಳ್ಳಿ, ಇದ್ರ ನಾನೊಂದು ಫೋಟೋ ತಗೋತೀನಿ, ಫೋಟೋ ತಗೊಂಡು ನನ್ನ ಹತ್ರ ಸಾಫ್ಟ್ ಕಾಪಿ ಇರುತ್ತೆ, ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಅದಕ್ಕೆ ಹಾಕ್ತೀವಿ ಈ ಪತ್ರನ ನೋಡ್ಕೊಳ್ಳಿ. ಹಿಂದೆ ಬಂದು ನಿಮ್ಮೆಲ್ಲರ ಸೈನ್ ಇದೆ, ಎಷ್ಟು ಜನ ಸೈನ್ ಮಾಡೋರಕ್ಕ ಪರವಾಗಿಲ್ಲ, 1, 2, 3, 4, 5, 6, 7, 8, 9 ಜನ. ಪಾಪ ಅಜ್ಜಿ ಜಾಗ ದೊಡ್ಡದಾಗ ಮಾಡಿಸ್ಬೇಕು ಸ್ವಲ್ಪ, ಪರವಾಗಿಲ್ಲ. ನಿಮ್ಮೂರಿಂದ ಈ ಒಂದು ಉದ್ದೇಶನ 9 ಜನ ಸೈನ್ ಮಾಡಿ ಸ್ವಾಗತ ಮಾಡ್ಕೊಂಡಿದ್ದೀರಾ, ಉಳಿದವರೆಲ್ಲ ಸೈನ್ ಮಾಡದೇ ಇದ್ರು ಖುಷಿಯಿಂದ ಸ್ವಾಗತ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಯ್ಯೋ ಅಣ್ಣ, ಇಲ್ಲಿ ದೇವಸ್ಥಾನ ಐತೆ, ಆರ ತಂದದ್ ಕಾಕಣ. ಓ ತಾಯಿ, ನೀರು ನೀರು ಮಕ್ಳು ನಮ್ಮ ಮೈಕ್ಲು ಓದ್ತಾವೆ, ನಿನ್ನಂಗೆ ಯಾವ ನಮ್ ಬಟ್ರು ಇರ್ತದೆ. ಆಮೇಲೆ ಅಕ್ಕ ಇನ್ನೊಂದು ಹಳ್ಳಿಗಳನ್ನ ಗಮನಿಸಿ, ನಮ್ಮೂರು ಸೇರ್ದಂಗೆ ಏ ಅವಳ ಯಾರ ಕೆಲ ಕುಪ್ಪಿಡೋದ, ನಮ್ಗೆ ಕೊಟ್ಟಿದ್ದ ನಂಗೆ ಅನ್ಕೊಬಿಡಿ ಕಣ್ರಕ್ಕ. ಬೇಕು ಅಂತ ಅನ್ಸಿದ್ರೆ ಇದನ್ನೇ ಒಂದು ಪ್ರಿಂಟ್ ತೆಗೆದ್ಬಿಟ್ಟು ವಾಟ್ಸಪ್ ಅಲ್ಲಿ ಹಾಕ್ತೀನಿ, ಹೋಗಿ ಜೆರಾಕ್ಸ್ ತಕ್ಕಸ್ಕೊಂಬಂದಿವು. ನಿಮ್ಮ ಹತ್ರನೂ ಒಂದು ಪತ್ರ ಇರುತ್ತೆ, ಒರಿಜಿನಲ್ ಅನ್ನೋದು ನಿಮ್ಮೂರಿಗೆ ಅಂತ ಒಂದಿರುತ್ತೆ ಅಲ್ವಾ. ಊರಿಗೆ ಮಾಡ್ತಿರೋದು ಅವ್ರ ಒಬ್ರಿಗೇನು ಯಾರಿಗೂ ಏನಾಗಲ್ಲ, ಅದರಿಂದ ಊರಿಗೆ ಏನ್ ಮಾಡ್ತೀವಿ ಅನ್ನೋದು ಬರ್ದಿದ್ದೀವಿ. ಒಂದ್ ಫೋಟೋ ತಗೊಂಡ್ಬಿಡ್ತೀನಿ, ನಾನು ಮುಗಿಸ್ಬೋದ ನನ್ನ ಮಾತನ್ನ. ಮಕ್ಕಳಿಗೂ ಗಮನ ಕೊಡ್ಬೇಕು ನೀವು. ಅಯ್ಯೋ ಇಡ್ಕೋ ಇಲ್ಲಿ, ಅದನ್ನ ಹೇಳ್ತೀನಿ ಬೈಲಿ ಒಂಚೂರು, ಏನೇನ್ ಮಾಡ್ತೀನಿ ಅಂತ. ನಾನು ಮಾಡಕ್ ಬಂದಿರೋದು ಕೆಲ್ಸನ ನಿಮ್ಮೂರ್ ಸಮಸ್ಯೆಗಳು ಕೇಳ್ಕೊಂಡು ನಿಮ್ಮೂರ್ದು ಹೇಳ್ತಿರೋದು ಅಜ್ಜಿ. ಇವಾಗ ಕೇಳಿಸ್ಕೊ, ಓದ ಮಕ್ಳಿಗೆ ಏನ್ ಮಾಡ್ಬೋದು ಬೈಲಿ ಒಂಚೂರು ಹೇಳ್ತೀನಿ. ಬರೀ ಇವ್ರನ್ನೇ ನೋಡ್ಕೊಂಡ್ರೆ ಅಜ್ಜಿ, ನನ್ನ ಉದ್ದೇಶಗಳಿಲ್ಲ ಬೈಲಿ ಒಂದ್ ನಿಮಿಷ ಇಕಡಿಕೆ. ಜನಸ್ನೇಹಿ ಆಡಳಿತ ಅಂತ ಹೇಳ್ತೀವಿ, ಜನರನ್ನ ತೆಕ್ಕೆಗೆ ತಕೊಂಡು ಅಂದ್ರೆ ಜೊತೆಗೆ ತಕೊಂಡು ಆಡಳಿತ ಮಾಡಿಸುವಂಥದ್ದು ಆಯ್ತಾ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು. ಶಿಕ್ಷಣ ಅಂದ್ರೆ ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿರುವಂತ ಗುಣಮಟ್ಟವಾದ ಶಿಕ್ಷಣ ಕೊಡಿಸ್ಬೇಕು. ಆರೋಗ್ಯ ಅಂದ್ರೆ ಹೆಂಗ್ ಗೊತ್ತಾ, ಇವತ್ ನಿನ್ ಹುಷಾರ್ ತಪ್ಪರು ಯಾವ ಆಸ್ಪತ್ರೆಗೆ ಹೋಯ್ತೆ? ಅಯ್ಯೋ ನಾವು ಹೋಗಕ್ಕೆ ಇಲ್ಲ. ಅವೇ ಅಕ್ಕ, ನಾನು ಒಂಚೂರು ನಾನು ಬಿಡಿಸಿ ಹೇಳ್ತೀನಿ, ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಟೋಕನ್ ತಗೊಂಬತ್ತೀರಿ. ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ಹೋಯ್ತಿಲ್ಲ, ಯಾಕೆ ಅಂದ್ರೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ನಾನು ಮೊದಲು ಮಾಡಿದ್ರೆ ನಿಮ್ಗೆ ಪ್ರೈವೇಟ್ ಆಸ್ಪತ್ರೆಲಿ ಏನ್ ಸಿಗ್ತಾ ಇತ್ತು ಆರೋಗ್ಯ ಅದು ಗೊತ್ತು ನಂಗುವೆ. ಹೋಗಿ ಸಿಂದಗಟ್ಟದವ್ರ ಹತ್ರ ಎಲ್ಲ ಹೋಗಿ ಜನಗಳನ್ನ ಕೂರಿಸ್ಕೊ ಮಾತಾಡಿದ್ಕೆ ಈಗ ಡಾಕ್ಟರ್ ಬರ್ತಾವ್ರೆ. ಯಾಕೆ ಬಂದ್ರು ಸಿಂದಗಟ್ಟದಲ್ಲಿ ಹೋಗಿ ಮತ ಕೇಳೋಕೋದಾಗ ಜನ ಈ ಸಮಸ್ಯೆ ಮುಂದೆ ಇಟ್ರು. ನೀವೆಲ್ಲ ಒಗ್ಗಟ್ಟ ಬಂದ್ರೆ ಡಾಕ್ಟರ್ ಬರ್ತಾರೆ ಬನ್ನಿ ಅಂತ ಓದೋ, ಹೋಗಿ ಚೆಕ್ ಮಾಡ್ದೋ ಅಟೆಂಡೆನ್ಸ್ ಅಲ್ಲಿ ಸೈನ್ ಹಾಕೋರ ಬಂದವರ ಇಲ್ವಾ ಅಂತ ಎಲ್ಲ ಗೊತ್ತಾಯ್ತು. ನಾಳೆಯಿಂದ ಬರ್ಲಿಲ್ಲ ಅಂತಂದ್ರೆ ರಾಜ್ಯ ನೋಡೋ ತರ ಮಾಡ್ತೀವಿ ಅಂತಂದೋ. ಆರಾಮಾಗಿ ಡಾಕ್ಟರ್ ಬರ್ತಾವ್ರ, ಈಗ ಬರ್ತಾವ್ರ ಹೆಂಗ ನಮ್ದು ಒಂದ್ ಕಾರ್ಯಕ್ಕೆ ಡಾಕ್ಟರ್ ಬರ್ತಾವ್ರಲ್ಲ ಅದೇ ಸಂತೋಷ ಏನಿಲ್ಲ. ಕೇಳ್ರಗ್ಗ, ಯಾಕೆ ನಿಮ್ಗೆ ಪ್ರೈವೇಟ್ ಆಸ್ಪತ್ರೆಲಿ ಚೆನ್ನಾಗಿರೋ ಟ್ರೀಟ್ಮೆಂಟ್ ಸಿಗ್ತದೆ ಅಂದ್ರೆ ನೀವು ಕಾಸು ಕೊಡ್ತೀರಿ ಅಂತ, ಅದೇ ಟ್ರೀಟ್ಮೆಂಟ್ ನಿಮ್ಗೆ ಗೌರ್ಮೆಂಟ್ ಆಸ್ಪತ್ರೆಗಳು ಸಿಗ್ಬೇಕು, ಆ ತರ ಮಾಡೋ ಜವಾಬ್ದಾರಿ ನಂದು. ಮೂರನೇದು ಕೇಳಜೆ, ಲಂಚ ಮುಕ್ತ ಕೇರ್ಪೇಟೆ, ಟೇಬಲ್ಸ್ ಅಂದಿನ ಕೊಡೋದು ಬೇಡ, ಮೇಲೂ ಕೊಡೋದು ಬೇಡ. ನೀನು ನಿನ್ ಫೀಸು ಅಂತ ಏನ್ ಕಟ್ಟಿಸ್ತಾರ ಅದು ಕಟ್ಬಿಟ್ಟು ನೀನ್ ಕೆಲಸ ಮಾಡಿಸ್ಕೊಂಡ್ಬರ್ಬೇಕು, ಅದನ್ನ ಮಾಡಿಸ್ಕೊಡ್ತೀನಿ. ನಾಲ್ಕನೇದು ಈಗ ಬರ್ದಿದ್ದೆ ನಿಮ್ಮೂರಲ್ಲಿ, ರಸ್ತೆ ಸಾರಿಗೆ ನೀರು ವಿದ್ಯುತ್ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ಬೇಕು. ನೀವು ಕೇಳಿಲ್ಲ ಅಂದ್ರೆ ಇವು ಸಿಗ್ತವೆ, ನಿಮ್ಮೂರಿಗೆ ಹೇಳದ್ರಲ್ಲ ಸಮಸ್ಯೆಗಳು ಅಂತ ಅವ್ನು ಕೊಟ್ಟೆ ಕೊಡ್ತೀವಿ ಅವನ್ನ. ಯುವ ಜನತೆಗೆ ಉದ್ಯೋಗಾವಕಾಶಗಳು, ನನ್ನ ಪ್ರಕಾರ ಇವತ್ತು ಊರಲ್ಲೂ 4 ಮಕ್ಳು ಓದಿದ್ರು ಹುಡುಗರು ಅಂತಿದ್ರು ಅವರೆಲ್ಲ ಬೆಂಗಳೂರಿಗೋ ಬಾಂಬೆಗೋ ಕೆಲ್ಸಕ್ಕೆ ಹೋಗಿರ್ತಾರೆ, ಇಲ್ಲಿ ಇರಿಕ್ಕಿಲ್ಲ. ಯಾಕೆಂದ್ರೆ ಕೆಲಸ ಕಾರ್ಯಗಳಿಲ್ಲ. ಏನಾದ್ರೂ ಮಾಡಿ ಇಲ್ಲ ಕಂಬಿಡು ಆಯ್ತು, ಇಲ್ಲೇ ಇರ್ತಾವ ಪಾಪ ಮದುವೆ. ಹೆಣ್ಣೆಕ್ಳು ಎಲ್ ಬಿಟ್ರಿ, 18 ವರ್ಷಕ್ಕೆ ಮದುವೆ ಮಾಡ್ಬಿಟ್ರಿ ಮತ್ತೆ. ರೈತರು ಮತ್ತೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಒತ್ತು. ನಮಗೆ ತುಂಬಾ ಮುಖ್ಯವಾಗಿ ರೈತರು ಮತ್ತೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಹೆಣ್ಮಕ್ಳನ್ನ ಕೇವಲ ಪಿ ಯು ಸಿ ಓದಿಸ್ಬಿಟ್ಟು ಓದೋದು ಬಿಡಿಸ್ಬಿಟ್ಟು ಮದುವೆ ಮಾಡ್ಬಿಡೋದಕ್ಕೆ ಸೀಮಿತ ಅಲ್ಲ. ಒಬ್ಬ ಹುಡುಗ ಅವ್ರ ಮನೇಲಿ ಏನು ಓದ್ತಿರ್ತಾನೆ ಅದೇ ಥರ ಶಿಕ್ಷಣವನ್ನು ಹೆಣ್ಮಕ್ಳು ಪಡ್ಕೊಬೇಕು, ಅದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಿದ್ವಿ. ಅಂದ್ರೆ ಅವೆಲ್ಲ ನಾನು ಮಾಡೋಕ್ಕಾಗುತ್ತೆ ಬಿಡ್ತೋ ಗೊತ್ತಿಲ್ಲ, ನಿಮ್ಗೆ ಬಂದು ಜಾಗೃತಿ ಮೂಡಿಸೋರು ಖಂಡಿತ ನೀವು ಮಾಡ್ತೀರ. ಆಗ ಓದ್ಸಕ್ಕೆ ಒಂದು 2 ಕ್ಲಾಸು ಅಂದ್ರೆ ಈಗಲೇ ಬೇಡ ಮದುವೆ ಇದ್ವಿ ಅಂತ ಕೇಳಕ್ಕಿಲ್ಲ ಅಂದ್ರೆ ನೋಡಿ, ಇದು ಹೇಳ್ದಲ್ಲ ಈಗ ಚೆನ್ನಾಗಿದ್ದು. ಇನ್ನೂ ಒಂದು 4 ಇದಾವೆ, ಅವು ನಮ್ಮ ತಾಲೂಕಿಗೆ ಟೌನ್ಗೆ ಸೇರ್ಕೊಳ್ತದೆ. ನಾನು ಹೇಳೋದು ಇಷ್ಟೇ, ನನ್ನ ಗುರಿ ಮತ್ತು ಉದ್ದೇಶದಲ್ಲಿ ನಮ್ಮ ತಾಲೂಕು ನಮ್ಮ ಕೆಆರ್ಪೇಟೆ ಇಡೀ ರಾಜ್ಯಕ್ಕೆ ಮಾದರಿ ಆಗಿರಬೇಕು, ಅದನ್ನು ಮಾಡೋ ಜವಾಬ್ದಾರಿ ನಂದು. ನಾನು ಒಬ್ಬನೇ ಏನು ಮಾಡಲ್ಲ, ನೀವೆಲ್ಲ ಜೊತೆಲಿ ಇರ್ತೀರ. ಇಷ್ಟೇ ಹೇಳೋದು, ಚಿಹ್ನೆ ಗೊತ್ತಾದ್ರೆ ಕೊನೆ ಗಳಿಗೆಯಲ್ಲಿ ಒಂದೇ ಒಂದು ವೋಟ್ ಹಾಕಿ ನಿಮ್ದು. ಬರ್ತೀನಿ ಚಿಹ್ನೆ ತಗೊಂಡು ಒಂದಿನ ಬರ್ತೀವಿ, ಬರ್ತಾರೆ ಚಂದನ್ ಗುಡಂ ಕಡೆ ಅಂತ ಹುಡುಗರು ಬರ್ತಾರೆ, ನಾನು ಬರ್ತೀನಿ, ಯಾರಾದ್ರು ಬರ್ತೀವಿ. ಮೊಮ್ಮಗ್ನಂಗೆ ಅವ್ರೇ ಇವು ಅಂತ ಅಂದೇ ಬಂದಾಗ್ಲಿ ಹಂಗಂದ್ಬಿಟ ಆಯ್ತು ಬಿಡದಿಗೆ. ಮೊಮ್ಮಗ್ನಂಗೆ ಅವನೇ ಅಲ್ಲ, ಮೊಮ್ಮಗ್ನೇ ಅನ್ಕೋ, ಸೋತ್ರು ಅನ್ಕೋ, ಗೆದ್ರು ಅನ್ಕೋ,
ಆಯ್ತು, ಇನ್ನೇನು ಇಲ್ಲ, ಧನ್ಯವಾದ. ನಂಗೆ ಚಿಕ್ಕೂರು ದೊಡ್ಡೂರು ಯಾವ ತಾರತಮ್ಯ ಇಲ್ಲ, ನನಗೆ ಜನ ಮುಖ್ಯ ಅಷ್ಟೇ. ಚೂರು ದೊಡ್ಡೂರು ಅಲ್ಲಿ ಬರ್ತಾರ. ನಮ್ಮ ಇನ್ನೊಂದು ಊರು ಸಿಕ್ತಪ್ಪ ಕೆರೆಮೆಗ್ಲು ಕೊಪ್ಪಲು, ಆರೇ ಮನೆ ಇರೋದು. ನಾನು ಅದಕ್ಕೂ ಹೋಗಿ ಬಂದಿ ಬರ್ತಾ, ನನಗೆಲ್ಲರೂ ಬೇಕು. ಇನ್ನು ದೊಡ್ಡೂರ್ಗಳಿಗೆ ಹೋಗಿಲ್ಲ, ಆರ್ ಮನೆ ಇರೋ ಊರಿಗೆ ಹೋಗಿದ್ದೀನಿ. ಕಾರಣ ಏನು, ಅವರು ಜನನೇ. ಅವ್ರಿಗೂ ಏನ್ ಅವರು ಟ್ಯಾಕ್ಸ್ ಕಟ್ತಿಲ್ವಾ ಗೌರ್ಮೆಂಟ್ಗೆ? ಅವ್ರದ್ದು ಅವ್ರ ಮನೆ ದುಡ್ಡ ತೆರಿಗೆ ಕಟ್ತಿಲ್ವಾ? ನಮ್ಗೆಲ್ಲರೂ ಮುಖ್ಯ. ಹಾಗಾಗಿ ಎಲ್ಲರೂ ಕಡೆ ಗಮನ ಹರಿಸ್ತೀವಿ, ಎಲ್ಲ ಕಡೆ ಓಡಾಡ್ತಿದ್ದೀವಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊರುಗಳಿಗೆ ಹೋಗಿ ಈ ಅಗ್ರಿಮೆಂಟ್ ಪತ್ರನ ತಲುಪಿಸಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ತಿಳಿಸಿ ಬರ್ತೀವಿ. ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದು. ಆಯಿತು, ಅಗ್ರಿಮೆಂಟ್ ಪತ್ರ ಒರಿಜಿನಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ, ಜೆರಾಕ್ಸ್ಗೆ ಒಂದು ಫೋಟೋ ತೊಗೊಂಡಿದ್ದೀನಿ ನಾನು. ತೊಗೊಡ್ರಕ್ಕ, ಊರವ್ರಿಗೆ ನೀವೇ ತಲುಪಿಸಿ ಇದನ್ನು. ಇದ್ರ ಬಗ್ಗೆ ನೀವೇ ಅರಿವು ಮೂಡಿಸ್ಬೇಕು. ಇಲ್ಲಿ ನಾನು ಒಬ್ಬನೇ ಎಲೆಕ್ಷನ್ ನಿಂತಿಲ್ಲ, ನನ್ನ ಪರವಾಗಿ ನೀವೆಲ್ಲ ನಿಂತಿದ್ದೀರಿ ಇವತ್ತಿಂದ. ಧನ್ಯವಾದ ಎಲ್ರಿಗೂ. ಬರ್ಬೋದಾ ಇನ್ನೊಂದ್ರಿಗೆ ಬರ್ತೀನಿ? ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ. ಬರ್ಲಾ? ಥ್ಯಾಂಕ್ಸ್ ಕಣ್ರಕ್ಕ. ಅಬ್ಬಾ ಬರ್ತೀವಿ ಯಜಮಾನ್ರೆ, ಬರ್ತೀವಿ ಬರ್ತೀವ್ರಕ್ಕ. ಥ್ಯಾಂಕ್ ಯು ಅಮ್ಮ, ಬರ್ತೀವಿ. ಬರೋದಾ ಯಜಮಾನ್ರೆ? ಬರ್ತೀವಿ. ಥ್ಯಾಂಕ್ ಯು. ಆಯ್ತಕ್ಕ ಬರ್ತೀವಿ. ಅಣ್ಣ ಬರ್ಲಣ್ಣ. ಆಯಿತು.